ಅಸ್ಸಲಾಮು ಅಲೈಕುಮ್. ಕೆಎಂ ಅಭಿಮಾನಿ ಬಳಗ ಮಂಗಳೂರು ಇದರ ವತಿಯಿಂದ ಬರಹ ಕಮ್ಮಟ 2016 ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮ್ಮೆಲ್ಲರ ಗೌರವಿತರು ಬಹುಮಾನ್ಯರು, ಈಗ ತನ್ನ ದುವಾನುದ್ದೇಶಿ ಮಾತಾಡಿ ನಿರ್ಮಿಸಿದಂತಹ ಬಹುಮಾನದಂತಹ ಒಲವರು ಉಸ್ತಾದವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ನಮ್ಮೆಲ್ಲರು ಆತ್ಮೀಯರು, ಮಾರ್ಗದರ್ಶಕರಾಗಿರುವಂತಹ ಬಹುಮಾನದಂತಹ ತೊಕ್ಕೆ ಉಸ್ತಾದರವರೇ, SSF ನ ರಾಜ್ಯ ಅಧ್ಯಕ್ಷರು, ವಕ್ಫ್ ಕೌನ್ಸಿಲ್ನ ಸದಸ್ಯರಾಗಿರುವಂತಹ ಶಾಫಿ ಸಹದಿರವರೇ, ಬಹುಮಾನದಂತಹ ಹಮ್ಜಾ ಸಖಾಫಿರವರೇ, ನಮ್ಮ ಆತ್ಮೀಯಂತ ದಾಮೋದರ್ ನಿಸರ್ಗವರೇ, ಅದೇ ರೀತಿ ನಮ್ಮ ಆತ್ಮೀಯರು ಪತ್ರಕರ್ತಂಥ ರಾಣಿರವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಉಲೇಮಾಗಲಿ ಉಮರ ಕಲೆ, ಮತ್ತು ನಮ್ಮ ಸೌದಿಯಿಂದ ಬಂದಂಥ ಸಮಿತಂಥ ಅಬೂಬಕರ್ ಅವರೇ, ನಿಂತು ಕತಾರಿಂದ ರಹೀಮ್ ಸಾಹೇಬ್ ಅವರೇ, ಎಲ್ಲ ಒಳ್ಳೆ ಉಮರ ಹಾಕಿದ್ರೆ ಮುಂದಿರುವ ಎಲ್ಲ ಗೌರವ ಇದೆಯಾಗ ವ್ಯಕ್ತಿಗಳೇ, ಖಂಡಿತವಾಗಿ ಜಾಸ್ತಿ ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಕೆಎಂ ಅಭಿಮಾನಿ ಬಳಗದ ಎಲ್ಲ ಸಮಿತಿಯ ಸದಸ್ಯರನ್ನು, ಅಧ್ಯಕ್ಷರನ್ನು, ಮತ್ತು ಅಧ್ಯಕ್ಷರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಸಾಕಿನ ಪ್ರತಿಯೊಂದು ಕೂಡ ನಾನು ಉತ್ತರ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಇಂಥ ಸಂಸ್ಥೆಯನ್ನು ಮಾಡುವ ಮೂಲಕ ಬಹುಶಃ ಸಮರ್ಪಕವಾಗಿ ಸಮಾಜಕ್ಕೆ ಪ್ರಯೋಜನ ಆಗುವ ರೀತಿಯಲ್ಲಿ, ಅದು ಕೂಡ ಒಬ್ಬ ಯುವಕರಿಗೆ ಯಾವ ರೀತಿ ಭವಿಷ್ಯದ ಪ್ರಯೋಜನ ಆಗ್ಬೋದೆಂಬ ಕಾರ್ಯಕ್ರಮವನ್ನು ತಾವು ಇವತ್ತು ಸಾಹಿತ್ಯಕ್ಕೆ ಮತ್ತು ವ್ಯಕ್ತಿತ್ವದ ಸಂಬಂಧಪಟ್ಟಾಗೆ ತಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ಇವತ್ತು ವಿಚಾರ. ಅದರ ಜೊತೆಯಲ್ಲಿ ಇವತ್ತು 100 ಉಲೇಮಾ ಸಾಹಿತ್ಯ ಪುರಸ್ಕಾರ ಇವತ್ತು ಕೊಡೋದು, ಮತ್ತು ಆ ಒಂದು ಪೆನ್ ಫ್ರೆಂಡ್ ಸಾಹಿತ್ಯ ವೇದಿಕೆ ಚಾಲನೆ ಕೊಡುವಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಇವತ್ತು ಧಾರ್ಮಿಕ ಮತ್ತು ಲೌಕಿಕ ಎಲ್ಲ ಸಮಿತಿಗೊಳಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಕೂಡ ಒಂದು ಹೆಜ್ಜೆ ಮುಂದೆ ನಿಂತು ಕೆಲಸ ನಿರ್ವಹಿಸೋದು ಅತ್ಯುತ್ತಮವಾದ ಒಂದು ಯೋಜನೆ ಇದಾಗಿದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ಸಿದ್ದಿಕ್ ಮೌಂಡ್ಗೋಲೆ ಚರ್ಚೆ ಮತ್ತು ಇಂಟರ್ವ್ಯೂ ಭಾಳ ಚೆನ್ನಾಗಿ ಅತ್ಯುತ್ತಮವಾಗಿ ಆಗಿದೆ. ಹಲವಾರು ವಿಚಾರಗಳನ್ನು ಇವತ್ತು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಅವರು ನನಗೆ ಅತ್ಯಂತ ಆತ್ಮೀಯರು. ನಾನು ಕೂಡ ಆಗಿಂದಾಗಿ ಅವರಿಗೆ ಫೋನ್ ಮಾಡಿ ಈಗ ಸ್ವಲ್ಪ ಕಡೆಗೆ ನನಗೂ ಕೂಡ ಸಮಯ ಸಿಕ್ಕ ಸಂದರ್ಭದಲ್ಲಿ ಇಲ್ಲದಿದ್ದ ಒಂದು 2 ದಿವಸಕ್ಕೊಮ್ಮೆ ರಾತ್ರಿ ಫೋನ್ ಮಾಡಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡು ಯಾವ ರೀತಿ ಇದೆ, ಯಾವ ರೀತಿ ನಾವು ಹೇಳ್ಬೋದು, ಯಾವ ಮಾತನ್ನು ಚರ್ಚೆ ನಡೆದ ಸಂದರ್ಭ. ಸೊ ಎಲ್ಲ ಒಂದು ಯುವ ಜನರಿಗೆ ಒಬ್ಬ ಮಾಡೆಲ್ ಆಗಿ ಮಾದರಿಯಾಗಿ ಬಹುಶಃ ಸಿದ್ದಿಕ್ ಮೌಂಟ್ಗೋಲ್ ಇವತ್ತು ಇದ್ದಾರೆ. ಧಾರ್ಮಿಕ, ಲೌಕಿಕ, ಶೈಕ್ಷಣಿಕ ಎಲ್ಲ ವಿಚಾರದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಮತ್ತು ಅತ್ಯಂತ ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಹಲವಾರು ಸಲ ನಾವು ಬೇರೆ ಬೇರೆ ಕಾರ್ಯಕ್ರಮ ಸಂದರ್ಭದಲ್ಲಿ ಅವರು ರಾತ್ರಿ 1-2 ಗಂಟೆಗೆ ಮಾನಿಯಲ್ಲೇ ಇಳಿದು ಅಲ್ಲೇ ಮದ್ರಸಲ್ಲಿ ಮಲಗಿ ಅವರ ಮತ್ತು ಅವರ ಮುಂದಿನ ಕೆಲಸ ಕಾರ್ಯಕ್ರಮಕ್ಕೆ ಮುಂದೋಗುವಂಥ ಪರಿಸ್ಥಿತಿ ನಾನೇ ಅವರನ್ನು ಡ್ರಾಪ್ ಮಾಡಿದ್ದೆ ಬೇರೆ ಬೇರೆ ಕಡೆಯಿಂದ ನಾವು ಬರುವಂಥ ಸಂದರ್ಭದಲ್ಲಿ. ಸೊ ಅಷ್ಟು ಶ್ರಮಪಟ್ಟು ಇವತ್ತು ಒಂದು ಹಂತಕ್ಕೆ ಮುಟ್ಟಿದ್ದು, ಇವತ್ತು ಅವರ ವ್ಯಕ್ತಿತ್ವ ಎಲ್ಲರಿಗೂ ಕುರಿತು ಮಾದರಿ ಆಗುವಂಥ ವಿಚಾರ ಇವತ್ತು ಆಗಲಿ. ಆದ ಕಾರಣ ಬಹುಶಃ ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳುವುದಿಲ್ಲ. ಎಲ್ಲದನ್ನು ಧೈರ್ಯ ಎದುರಿಸಿಕೊಂಡು ಹಿರಿಯರ ಉಲೇಮಾರ ದೂವ ಪಡೆದುಕೊಂಡು ಮುಂದೆ ಹೋಗಿ ಸಮಾಜದಲ್ಲಿ ಅತ್ಯಂತ ಯಶಸ್ವಿ, ಅತ್ಯಂತ ಯಶಸ್ವಿ ಅಂತ ಹೇಳಿದರೆ ದುಡ್ಡಾಗೋದು ಮಾತ್ರ ಯಶಸ್ವಿ ಅಲ್ಲ, ಸರ್ವರಿಗೂ ಪ್ರೀತಿಗೆ ಪಾತ್ರರಾಗಿ ನೆಮ್ಮದಿಯ ಜೀವನ ತಾವು ಸಾಗಿಸಿಕೊಂಡು ಬರ್ತೀರಲ್ಲ, ಅದು ಬಹುಶಃ ಯಶಸ್ವಿಯ ಜೀವನ. ಆ ಜೀವನ ಸಾಗಿಸಿಕೊಂಡು ನಿಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿ ಇವತ್ತು ಸನ್ಮಾನ ಸ್ವೀಕರಿಸಿದ್ದಾರೆ. ಅವರಿಗೆ ಕೂಡ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಎಲ್ಲ ಉಲೇಮಾಗಲ ಮತ್ತು ಉಮರಾಕ ನಿಮ್ಮೆಲ್ಲ ದುವಾ ನಾನು ಯಾಚಿಸಿಕೊಂಡು, ಬಹುಶಃ ಇವತ್ತು ಈ ಒಂದು ಸಂಸ್ಥೆ ಯಾವುದಿದೆ ಬಹುಶಃ ನಮ್ಮ ಅತ್ಯುತ್ತಮ ನಮ್ಮ ಈ ಒಂದು ಉತ್ತಮವಾದ ಸಂಸ್ಥೆ ಅದು ಕೂಡ 100 ಉಲೇಮಾ ಸಾಹಿತ್ಯ ಪುರಸ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವಜನರು, ಸಾಹಿತಿಗಳು, ಧಾರ್ಮಿಕ ಮತ್ತು ಕ್ಷೇತ್ರ ಸಂಬಂಧಪಟ್ಟಿಗೆ ಮುಂದೆ ಬಂತು ನಿಂತು ಸಾಹಿತ್ಯ ಲೋಕದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಆಗಲಿ. ಬಹುಶಃ ಉಲೇಮಾಗಲು ತಾವೆಲ್ಲ ಇವತ್ತು ಬಂದಿದ್ದೀರಿ, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾನು ಹೇಳೋದಿಷ್ಟೇ. ಯಾಕೆಂತ ಹೇಳಿದರೆ ಜನಸಾಮಾನ್ಯರಿಗೆ ಇವತ್ತು ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದು ಇವತ್ತು ನಮ್ಮ ಎಲ್ಲ ಶಾಲೆಯಲ್ಲಿ ಮತ್ತು ನಮ್ಮ ಮದ್ರಾಸ ಮತ್ತು ನಮ್ಮ ಮಸೀದಿಯಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಒಂದು ಜನಜಾಗೃತಿ ಮತ್ತು ಆಂದೋಲನ ಇವತ್ತು ಆಗಬೇಕು. ಯಾಕೆಂತ ಹೇಳಿದರೆ ನಮ್ಮ ತಂದೆ ತಾಯಂದಿರ ಪರಿಸ್ಥಿತಿಯಲ್ಲಿ ನನ್ನನ್ನು ಕೂಡ ಸೇರಿಸಿಕೊಂಡು ನೀವು ಆದಿತ್ಯ ಅವರನ್ನು ನೋಡಿ, ಸಿಟಿ ಸೆಂಟರ್, ಬಿಗ್ ಬಜಾರ್, ಬಿಗ್ ಮಾಲ್ ಅಂದರೆ ಪುರುಸೋದಿಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿಕೊಂಡು ಐಸ್ ಕ್ರೀಮ್ ಪಾಪ್ಕಾರ್ನ್ ಎಲ್ಲ ತಿಂತಾಯಿದ್ದಾರೆ, ಸಂತೋಷ ಅದು ಬೇಕು ಇಲ್ಲಾಂತಲ್ಲ. ಅದೇ ರೀತಿ ನೀವು ಪಕ್ಕದಲ್ಲಿಂದು ಪುಸ್ತಕ ಸಾಹಿತ್ಯದೊಂದು ಎಕ್ಸಿಬಿಷನ್, ಎಸಿ ರೂಮ್ದು ಎಕ್ಸಿಬಿಷನ್ ಮಾಡಿ ಒಂದೇ ತಾಯಿ ಒಂದೇ ಮಕ್ಕಳು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಪುರುಸೋದು ಯಾರಿಗೂ ಕೂಡ ಇಲ್ಲ. ಸೊ ಯಾರ ರೀತಿ ತಂದೆ ಇಂಥ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾರೆ, ಇಂಥ ಸಾಹಿತ್ಯದ ಒಂದು ಎಕ್ಸಿಬಿಷನ್ ಕರ್ಕೊಂಡು ಮನೋಭವ ನಂಬಿಕೊಳ್ಬೇಕು. ಮಕ್ಕಳಿಗೆ ಪಾಪ ಗೊತ್ತಿಲ್ಲ, ಅವನು ಕರ್ಕೊಂಡು ಹೋಗಿ ಅವನು ಒಂದು ಪುಸ್ತಕ ತೆಗೆದು ಹೋಗ್ತಾನೆ, ಮತ್ತೆ ಅವನೇ ಅಭ್ಯಾಸ ಆಗಿ ಮತ್ತೆ ಅವನೇ ಪುಸ್ತಕ ತೆಗೊಂಡು ಅವನೇ ಓದುವಂಥ ಅಭ್ಯಾಸ ಇವತ್ತು ಮಾಡ್ತಾನೆ. ಅದು ಸ್ಟಾರ್ಟಿಂಗ್ ಅವರಿಗೊಂದು ನಾವು ಚಾಲನೆ ಕೊಡೋಂಥ ಕೆಲಸ ಯಾರಿಂದ ಆಗಬೇಕು? ಅವ್ರಿಗೆ ಇಪ್ಪ ಶಾಲೆಯಲ್ಲಿ ಏನಿದೆ, ಶಾಲೆಯ ಪುಸ್ತಕವನ್ನೇ ನಾವು ಅವಲಂಬಿತವಾಗಿದ್ದೆ ಹೊರತು ಶಾಲೆಯ ಪುಸ್ತಕ ಬಿಟ್ಟು ಸಾಮಾಜಿಕವಾದ ಸಾಹಿತ್ಯ ಲೋಕದಲ್ಲಿರುವಂಥ ಪುಸ್ತಕದ ಬಗ್ಗೆ ನಾವು ಇವತ್ತು ಯುವಜನ ಬಹಳಷ್ಟು
ಕಡಿಮೆ ಇರುವಂಥ ಒಂದು ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇಂಥ ಒಂದು ಪರಿಚಯ ಮಾಡುವಂಥ ಕೆಲಸವನ್ನು ಬಹುಶಃ ಇವತ್ತು ಹೆತ್ತವರು ಹಿರಿಯರು ಮಾಡೋದು ಜನದಾಗಿ ಮೂಡಿಸಿದರೆ ಮುಂದಿನ ದಿನಗಳಲ್ಲಿ ನಮಗೆ ದೊಡ್ಡ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗೇ ಆಗ್ತದೆ. ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯನ ಸಲ್ಲಿಸಿ ಸಿದ್ದಿಕ್ ಮೋಂಟಿ ಅವರಿಗೂ ಕೂಡ ನಾನು ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.